ಏನ್ ಗುಡ್ ನಮ್ಮ ಅದು ಬಾಯ್ ಮಾಡಿ ಟಾಟಾ ಮಾಡು ಆಯ್ತಾ ಸಿ ಯು ಹುಡುಗಿ ಇಷ್ಟೇ ಗೈಸ್ ಹುಡುಗಿರು ಇಷ್ಟೇ ಹುಡುಗಿರು ಪಟ್ಟಂಗ ಬ್ಲಾಕ್ ಮಾಡಿ ಹಾಕ್ಬಿಡ್ತಾರೆ ಪಾಪ ಹುಡುಗ ಎಷ್ಟು ಕಷ್ಟ ಬಿದ್ದಿರ್ತಾನೆ ಅಕೌಂಟ್ ಹುಡುಕಕ್ಕೆ ಯೋಚನೆ ಮಾಡಲಿಲ್ಲ ಅಕ್ಕನ ಅಕ್ಕನ ಮರ್ಯಾದೆ ಇಂಪಾರ್ಟೆಂಟ್ ಏನಮ್ಮ ಅಷ್ಟೇ ನೋಡಿ ಫ್ಲಾಶ್ ಫ್ಲಾಶ್ ಆನ್ ಮಾಡ್ಕೋತೀವಿ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಅಯ್ಯೋ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಈ ಥರ ರೆಡಿ ಆಗಿದ್ದೀನಿ ಆಬ್ವಿಯಸ್ಲಿ ಹೊರಗಡೆ ಅಂದರೆ ಇಲ್ಲೇ ಹತ್ರದಲ್ಲೇ ಅದು ಏನಕ್ಕೆ ಅಂತ ಹೇಳ್ತೀನಂತೆ ಬಟ್ ಅದಕ್ಕಿಂತ ಮುಂಚೆ ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಒಂದು ಏನಂದರೆ ನಮ್ಮ ಆಶಿ ಇರಲ್ಲ ಸೊ ಆಶಿ ನಿನ್ನೆ ಏನೋ ಪ್ರಾಬ್ಲಮ್ ಕೊಡ್ತಾ ಇದ್ಲು ವಾಪಸ್ ಬರಬೇಕಾದ್ರೆ ಮನೆಗೆ ಸೊ ಅದೊಂದು ಸರಿ ತೋರಿಸ್ಬೇಕು ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಏವಿಯೇಟರ್ ಇದೆ ಏವಿಯೇಟರ್ನು ಸರ್ವಿಸ್ ಮಾಡಿಸ್ಬೇಕು ಡ್ಯೂ ಬಂದಿದೆ ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ಓಡಿಸ್ಬಿಟ್ಟಿದ್ದೀವಿ ಅದನ್ನ ಬಟ್ ಲೋಕಲಲ್ಲವ ಏನು ತೊಂದರೆ ಇಲ್ಲ ಲಾಂಗ್ ಎಲ್ಲ ಜಾಸ್ತಿ ಓಡಿಸಲ್ಲ ಅದನ್ನ ಸೊ ಮ್ಯಾನೇಜಬಲ್ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಸೊ ಅದನ್ನು ಇವತ್ತು ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ ಸುಮ್ಮನೆ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕು ಸುಮ್ಮನೆ ಎದೆ ಮೇಲೆ ಟ್ಯಾಕ್ಸು ಆ್ಯಂಡ್ ಆಲ್ರೆಡಿ ನಿನ್ನೆ ಕೆಲವು ಸೈನ್ಸ್ಗಳು ಆಗಿದ್ದಾವೆ ನಾನು ಏನು ಅನ್ಕೋತಿದ್ದೆ ನೆಗೆಟಿವ್ ಆಗಿ ಏನು ಥಾಟ್ಸ್ ಬರ್ತಿತ್ತು ಅದು ಆ್ಯಕ್ಚುಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಟು ಬಿ ಆನ್ ಎ ಸೇಫರ್ ಸೈಡ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಸೊ ಇವಾಗ ಹೊರಡ್ತಾ ಇದ್ದೀವಿ ನಾನು ಮತ್ತು ಮಮ್ಮಿ ಇದ್ದೀವಿ ಡ್ಯಾಡಿನೂ ಬರ್ತಿದ್ದಾರೆ ಸೊ ಡ್ಯಾಡಿ ಮಮ್ಮಿನ ಅಕ್ಕನ ಮನೆಗೆ ಡ್ರಾಪ್ ಮಾಡಬೇಕು ಹೇಳೋದಲ್ಲ ಇಲ್ಲ ಗಾಡಿ ಇದ್ದೀರಾ ಡ್ಯಾಡಿ ಮಮ್ಮಿನೇ ಹೋಗಿರೋರು ಸೊ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಲ್ಲಿ ನೆನೆ ಮಾತಾಡಿದ್ದೆ ಸೊ ಅದಕ್ಕೋಸ್ಕರ ಕೊಟ್ಟರೆ ಒಳ್ಳೆಯದು ಅವ್ರು ಫ್ರೀ ಇದ್ದಾಗ ಸೊ ಗೈಸ್ ನಮ್ಮ ಏವಿಯೇಟರ್ನ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಕಾಂಚ ನೋಡಿ ಇಲ್ಲಿ ಕಾಂಚ ಗೊತ್ತೇನೋ ನಾಚ್ಕೋತೇವೆ ಇಲ್ಲಿ ಬರ್ತಾನೆ ಇಲ್ಲ ಮುಂಚೆ ಎಲ್ಲ ವಿಡಿಯೋ ಮಾಡ್ತಿರೋ ಸಾಕು ಪಟ್ಟ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕ್ಯಾಮ್ರಾನೇ ನೋಡ್ಕೊಂಡು ಕುತ್ಕೊಂಡಿರೋದು ನೋಡಿ ಇವತ್ತು ನಾನು ಮಮ್ಮಿ ಬಿಟ್ಬಿಟ್ಟು ಬರ್ತಾ ಇಲ್ಲ ಅಲ್ಲೇ ಕುತ್ಕೊಳ್ಳಿ ಮಮ್ಮಿ ಮೇಲೆ ಪ್ರೀತಿ ಜಾಸ್ತಿ ನಮ್ಮ ಮೇಲೆ ಪ್ರೀತಿ ಕಡಿಮೆ ಅಲ್ವಾ ಅಜ್ಜಮ್ಮ ಅಜ್ಜಿ ಬೇಕಲ್ವಾ ಕಂದ ನಿಂಗೆ ಮಾಮ ಬೇಕಾ ಬೇಕಾ ಯೋಚನೆ ಮಾಡಿ ಸೈಲೆನ್ಸ್ ಅಲ್ಲೇ ಉತ್ತರ ಇದೆ ಯಾರು ಕಳ್ಕೊಂಡು ರೈಟ್ ಕೈಯಲ್ಲಿ ಮಾಡಿವ ಏನ್ ಗುಡ್ ನಮ್ಮ ಅದು ಬಾಯ್ ಮಾಡಿ ಇವಾಗ ಟಾಟಾ ಮಾಡು ಆಯ್ತಾ ಸಿ ಯು ಸಿ ಯು ಸಿ ಯು ಹೇಳು ಕಿಚ್ಚಿ ಕೊಡು ಕಿಚ್ಚಿ ಕಿಚ್ಚಿ ಕೊಡು ಕೊಡು ಹೆಂಗೆ ಹಾಕಿದಳು ಇವತ್ತು ಇವತ್ತು ಆಕ್ಚುಲಿ ತುಂಬಾ ಬಂದ ತಕ್ಷಣ ವೆಲ್ಕಮ್ ಅಂತ ಖುಷಿ ಖುಷಿಯಾಗಿ ನಗ್ನಗ್ತಾ ಮಾಡಿದ್ಲು ಅದಾದ್ಮೇಲೆ ಯಾಕೋ ಗಮನ ಕೊಡ್ತಾ ಇಲ್ಲ ಕಳ್ಕೊಂಡು ಇರಿಟೇಟ್ ಆಗ್ತಿರೋದು ಹೆಂಗಾಗ್ತದೆ ಬಾ ನೀನು ಮಾಡ್ತೀನಿ ನಮ್ಮ ಮನೆಗೆ ಬರ್ಚಿ ಮರಿ ಬರ್ತೀನಿ ಬರ್ತೀಯಾ ಬರ್ಚಾ ಓಕೆ ಸೊ ಗೈಸ್ ನಾನು ಹೊರಡ್ತಾ ಇದ್ದೀನಿ ಮನೆಗೆ ಕೆಲಸ ಇದೆ ಟಾಟಾ ಟಾಟಾ ಗೈಸ್ ಮೊಟ್ಟೆ ಖಾಲಿಯಾಗಿತ್ತು ಹಾಗಾಗಿ ಮೊಟ್ಟೆ ತಗೊಂಡೆ ಸರ್ಕಸ್ ಗೈ ಸರ್ಕಸ್ ತಿಂಡಿ ಮಾಡೋಣ ಅಂತ ಬಂದೆ ದೋಸೆ ಮಾಡಿಕೊಂಡೆ ಇವತ್ತು ನಾನೇ ಆ್ಯಂಡ್ ಸಾಂಬಾರ್ ಇದೆ ದೋಸೆ ಮೊಟ್ಟೆ ದೋಸೆ ಮೊಟ್ಟೆ ಹಾಕಿ ಇದಕ್ಕೆ ತೊಗೊಂಡಿದ್ದು ಕೆಲಸ ಏನೇನಿತ್ತು ಎಲ್ಲ ಮಾಡಿ ಮುಗಿಸಿದ್ದೀನಿ ಸೊ ಇವಾಗ ಪ್ಲ್ಯಾನ್ ಏನಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಯಿತು ಸೊ ಹೋಗೋದಕ್ಕಿಂತ ಮುಂಚೆ ನನ್ನ ಡಾಮಿನರ್ ನಮ್ಮ ಆಶಿ ಹೇಳಿದ್ನಲ್ಲ ಏನೋ ಸೌಂಡ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಹೋಗ್ಬಿಟ್ಟು ಅದು ಬೆಳಗ್ಗೆ ಸರ್ವಿಸಿಗೆ ಬಿಟ್ಟ ಗಾಡಿನ ಕೇಳಿದೆ ಅವ್ರು ಹೇಳಿದ್ರು ಮೇ ಬಿ ಬ್ರೇಕ್ ಪ್ಯಾಡ್ಸ್ ಹೋಗಿರ್ಬೋದು ಅಂತ ಬಿಕಾಸ್ ಲಾಸ್ಟ್ ಟೈಮ್ ಸರ್ವಿಸಿಗೆ ಬಿಟ್ಟಾಗಲೇ ಅವ್ರು ಹೇಳಿದ್ರು ಬ್ರೇಕ್ ಪ್ಯಾಡ್ಸ್ ಹೋಗಿರುತ್ತೆ ಚೇಂಜ್ ಮಾಡ್ಸು ನೆಕ್ಸ್ಟು ಅಂತ ಸೊ ಅದೇನಾದರೂ ಪ್ರಾಬ್ಲಮ್ ಇರ್ಬೋದೇನೋ ತೊಗೊಂಬಾ ನೀನು ಅಕಸ್ಮಾತ್ ಏನಾದರೂ ಬ್ರೇಕ್ ಪ್ಯಾಡ್ಸೇ ಹೋಗಿದ್ರೆ ಅದನ್ನು ಚೇಂಜ್ ಮಾಡಿಸ್ಬೇಕು ತರಬೇಕು ಹೋಗ್ಬಿಟ್ಟು ಅಂತಂದ್ರು ಸೊ ಹಾಗಾಗಿ ಏನು ಅನ್ಕೊಂಡೆ ಅಂದರೆ ಇವಾಗ ಹೆಂಗಿದ್ರು ಹೊರಗಡೆ ಹೋಗ್ಬೇಕು ನಾನು ಸೊ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡೋಣ ಬ್ರೇಕ್ ಪ್ಯಾಡ್ಸ್ ಏನಾದರೂ ಪ್ರಾಬ್ಲಮು ಅಂತ ಬ್ರೇಕ್ ಪ್ಯಾಡ್ಸ್ದೇ ಪ್ರಾಬ್ಲಮು ಅನ್ನೋದಾದರೆ ವಾಪಸ್ ತಂದ್ಬಿಟ್ಟು ನಮ್ಮ ಮಾಷಿನ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಹೋಗ್ತೀನಲ್ಲ ಹೊರಗಡೆ ಅಲ್ಲಿ ಬರ್ತಾ ಬ್ರೇಕ್ ಪ್ಯಾಡ್ಸ್ನ ತೊಗೊಂಬಂದು ಹಾಕಿಸ್ಬೇಕು ಬಂದಿದ್ದೀನಿ ಗರಾಜ್ಗೆ ನಮ್ಮ ಏವಿಯೇಟರ್ದೇ ಕೆಲಸ ನಡೀತಾ ಇದೆ ಇಂಜಿನ್ ಆಯಿಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಓಡಿದೆ ಸೊ ಗೈಸ್ ವಾಪಸ್ ಮನೆಗೆ ಬಂದೆ ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಬ್ರೇಕ್ ಪ್ಯಾಡ್ಸ್ ಚೆನ್ನಾಗಿದೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ಓಡಿಸಿದೆ ನೋಡಿ ನಿನ್ನೆ ಮೊನ್ನೆ ಎಲ್ಲ ಸೊ ಹಾಗಾಗಿ ಮೋಸ್ಟ್ಲಿ ಚೈನಲ್ಲಿ ಏನು ಲೂ ಬಿತ್ತು ಅದು ಹೋಗ್ಬಿಟ್ಟಿದೆ ಸೊ ಚೈನು ರಫ್ ಆಗಿದೆ ಅದಕ್ಕೋಸ್ಕರ ಸೌಂಡ್ ಬರ್ತಿರ್ಬೋದು ಅಂದರು ಸೊ ಒಂದ್ಸರಿ ಲೂಬ್ ಮಾಡ್ಕೊಂಬಿಡು ಅದಾದಮೇಲೂ ಏನಾದರೂ ಸೌಂಡ್ ಬಂದರೆ ಏನೋ ಮಾಡೋಣ ನೋಡೋಣ ಅಂತಂದರು ಸೊ ಅದಕ್ಕೆ ಲೂಬ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಆಗಿದೆ ನಾನು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಾದರೂ ಕೆಲಸ ಮಾಡಬೇಕು ಅಂದರೆ ಹೊಸ್ದಾಗಿ ಲೂಬ್ ಮಾಡಿಬಿಟ್ರೆ ಸುಮ್ಮನೆ ಲೂಬ್ ಮಾಡಿರೋದು ವೇಸ್ಟು ಅದಾದ್ಮೇಲೆ ಕೈಗೆಲ್ಲ ಅಂಟುತ್ತೆ ಅಂತ ಬಿಟ್ಟು ಲೂಬ್ ಮಾಡಿರಲಿಲ್ಲ ಹೊರಗಡೆ ಹೋಗೋ ಪ್ಲ್ಯಾನ್ ಆಯಿತು ಅಂದಲ್ಲ ಸೊ ಗಾಡಿ ಅದು ಸರಿಯಾಯಿತು ಗೈಸ್ ಅದು ಇದ್ರದ್ದೆ ಏನೋ ಲೂಬ್ ಇರಲಿಲ್ವಲ್ಲ ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಸೌಂಡ್ ಬರ್ತಾ ಇದ್ದು ಶಕ್ತಿ ಇಲ್ವಾ ಕಾರ್ ತೆಗಿಯೋಷ್ಟು ಯಾವಾಗ ನೀನು ಕಲ್ತ್ಕೊಳ್ಳೋಕೆ ತೆಗಿಯೋದನ್ನು ಹಿಡ್ಕೋ ಎಲ್ಲಿಗೆ ಬರ್ತಿದ್ಯಾ ಚಿಚ್ಚಿ ತೊಗೊಂಡೋಗಿ ಕೊಡು ಅಂದರೆ ಗೈಸ್ ಚಿಚ್ಚಿ ಬೇಕು ಅಂತ ಆರ್ಡರ್ ಮಾಡಿದ್ರು ತಗೊಂಡು ಬಂದಿದ್ದೀನಿ ಇವತ್ತು ಊಟ ಅಕ್ಕನ ಮನೇಲಿ ಚಪಾತಿ ಬೆಳಗ್ಗೆ ದೋಸೆ ತಿಂದಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಚಪಾತಿ ತಿಂತಾಯಿದ್ದೀನಿ ಇದು ಬುರ್ಜಿ ಸೊ ಊಟ ಮಾಡಿಬಿಟ್ಟು ಹೊರಡೋಣ ಸದ್ಯಕ್ಕೆ
ಮನೆಯಿಂದ ಸೀನ್ ಹೊರಗೆ ಬಂದಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ, ಹೋಗಿ ಹಾಯ್ ಬಾಯ್ ಹೇಳ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಇಲ್ಲೇ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು, ನನಗೆ ಹೇಳಿದ್ದು ಚೈತ್ರ ಒಬ್ಬರೇ ಬರ್ತಾರೆ ಅಂತ ಅಂದ್ಬಿಟ್ಟು. ಹಾಯ್ ಹೇಳಿ. ಆ್ಯಂಡ್ ಇಲ್ಲಿ ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ 6.1 ಗೈಸ್, 6.1 ಇಸ್ ಇಯರ್. ಆ್ಯಂಡ್ ಇಷ್ಟೊತ್ತು ಸ್ಟೋರಿಗಳು ಮಾತಾಡ್ತಾ ಇದ್ವಿ, ಹಾಂ ಏನೇನು ಆಯಿತು, ಏನೇನು ಮೆಸೇಜ್ ಬಂತು, ಅದು ಇವ್ರದ್ದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇರೆ ಹಾಕಿಲ್ವಾರ ನಾನು ಲಾಸ್ಟ್ ಟೈಮು. ಇದ್ರವ್ರು ಫಸ್ಟ್ ಮೆಸೇಜ್ ಹಾಕಿ ಅವ್ರ ಅಕೌಂಟಲ್ಲಿ ಇವರು ಹುಡುಕಿ ರಿಸರ್ಚ್ ಎಲ್ಲ ಮಾಡಿ ಅಪ್ಪ ಪಪ್ಪ ನಮ್ಮ ಹುಡುಗ ಎಷ್ಟು ಕಷ್ಟಪಟ್ಟು. ಆಮೇಲೆ ನೀವೇನು ಮಾಡಿದ್ರಿ, ನೀವೇನು ಮಾಡಿದ್ರಿ ಪಪ್ಪ ಅವ್ರ ಕಷ್ಟಕ್ಕೆ ಬೆಲೆ ಕೊಟ್ಟಿಲ್ಲ, ಮೆಸೇಜ್ ಮಾಡಿದ ರಿಪ್ಲೈ ಮಾಡಿದಾಳೆ ಯಾವ್ದೋ ಚಿಕ್ಕ ಹುಡುಗ ಮೆಸೇಜ್ ಮಾಡಿ ಅಕ್ಕಂಗೋಸ್ಕರ. ನೀವ್ ಹೇಳಿದ್ರ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ, ಅವ್ರು ಸಿಕ್ಬಿಟ್ಟಿದೆ ಐಡಿ. ಸೊ ಆದ್ರೂ ನಮ್ಮ ಮಕ್ಕಳ ಮರ್ಯಾದೆ ಉಳಿಸ್ಬೇಕು ಅಂತ ಇವರು ದೊಡ್ಡವರು ಬ್ಲಾಕ್ ಮಾಡ್ಬಿಟ್ಟವ್ರಂತೆ. ಏನೇನು ಸ್ಟೋರಿ ಅಷ್ಟೇ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋದು ಹೌದಂತ ಖುಷಿ. ನೋಡಿ ಹಂಗೆ ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮ ಚೈತ್ರ ಅವ್ರು ಅಭ್ಯಾಸ ಮಾಡ್ಕೊಂಬಿಟ್ರು. ಓ ಸ್ಪೆಕ್ಸ್ ಏನಿದು, ಅವಲೇ ಸ್ಪೆಕ್ಸ್ ಇರಲಿಲ್ಲ, ಸಡನ್ ಆಗಿ ಸ್ಪೆಕ್ಸ್ ಬಂದ್ಬಿಟ್ಟಿದೆ. ಕತ್ಲು ಕಾಣಲಿಲ್ಲ. ಒಳ್ಳೆ ಕನ್ನಡ ಹಾಡು ಬಿಡ ಹಾಕೋರೆ, ಕನ್ನಡ ಹಾಡು ಯಾರಿಗ ಬ್ಲಾಕ್ ಅಲ್ಲಲ್ಲ ಬ್ಲಾಕ್ ಮಾಡಿದ್ರು ಹುಡುಗನ್ಗ ಈ ಹಾಡು. ನೋಡಿಗೆ ಇಷ್ಟೇ ಗೈಸ್ ಹುಡುಗಿರು, ಇಷ್ಟೇ ಹುಡುಗಿರು ಪಟ್ಟಂಗ ಬ್ಲಾಕ್ ಮಾಡಿ ಹಾಕ್ಬಿಡ್ತಾರೆ. ಪಾಪ ಹುಡುಗ ಎಷ್ಟು ಕಷ್ಟ ಬಿದ್ದಿರ್ತಾನೆ ಅಕೌಂಟ್ ಹುಡುಕಕ್ಕೆ, ಯೋಚನೆ ಮಾಡಲಿಲ್ಲ. ಅಕ್ಕನ ಮರ್ಯಾದೆ ಇಂಪಾರ್ಟೆಂಟು. ಹೆಸರಿಗೆ ಮಾತ್ರ ಕಿಟ್ ಕ್ಯಾಟ್ ಶೇಕು. ನೋಡಿ ಏನು ಕೊಟ್ಟಿಲ್ಲ ಅವ್ರು ಕಿಟ್ ಕ್ಯಾಟು ಅಂತ. ಅಯ್ಯೋ ಟಚ್ ಟಚ್ಚೆ ಬಾಬಿಟ್ಟು ನೀವ್ ಹೇಳ್ಬಾರ್ದಾಗಿತ್ತು ಸೇರ್ಕೊಂಡು ಅದು ನನ್ ಕ್ಯಾಮ್ರಾ ನೋಡ್ಕೊಂಡು ತೋರಿಸ್ತಾ ಇದೆ. ಓಕೆನಾ, ಡಿಸ್ಟೆನ್ಸ್ ಗೊತ್ತಾಗ್ಲಿಲ್ಲ. ಏನ್ ರೋಸ್ಟ್ ಮಾಡ್ತಾರ ನೋಡಿ ಗೈಸ್. ನೋಡಿ ರಿಮೋಟ್ ನ ನಮ್ಗೆ ಕೊಟ್ಬಿಟ್ಟು ಅವ್ರೆ ಸಾಂಗ್ ಪ್ಲೇ ಮಾಡ್ಕೊಳ್ಳಿ ಅಂತ. ಫುಲ್ ನಾವ್ ಕನ್ನಡ ಸಾಂಗ್ ಪ್ಲೇ ಮಾಡ್ತಾ ಇದೀವಿ. ನೋಡಿ ಆಲ್ರೆಡಿ ಮಳೆ ಬರಕ್ ಸ್ಟಾರ್ಟ್ ಆಗಿದೆ. ಅಲ್ಲ ಏನು ಕರೆಕ್ಟ್ ಟೈಮಿಗೆ ನಾನು ಬಂದಿದ್ದೀನಿ ಅಂದರೆ ಇನ್ನೊಂದು ಚೂರು ಲೇಟ್ ಆಗಿದ್ರು ಮಳೆ ಸಿಗಾಕೋತಾ ಇದೆ. ಸರಿಯಾಗಿ ಉಳಿತೈತೆ ಮಳೆ, ಲಾಸ್ಟ್ ಟೈಮು ಹಂಗೆ ಆಯಿತು, ಕರೆಕ್ಟ್ ಟೈಮಿಗೆ ಬಂದಿಲ್ಲ ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಎಂಥ ಒಳ್ಳೆ ಸಾಂಗ್ ಹಾಕಿದ್ದೆ ಉಸಿರೆ ಉಸಿರೆ, ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ತಾರೆ ಹಾಡನ್ನ. ಅದು ಏನು ಇಲ್ಲಿಂದ ಹಾಕೋದಕ್ಕೆ ಕಣ್ ಕಾಣಿಸಿಲ್ಲ, ಅಲ್ಲಿಗೆ ಹೋಗು ಚೇಂಜ್ ಮಾಡ್ತಾರೆ ಕೇಳಿಸ್ಕೊಂಬಿಟ್ರು ಕಣ್ ಕಾಣಿಸಿಲ್ಲ ಅಂದಿದ್ದು. ಇಲ್ಲಿರೋರೆಲ್ಲ ಬೇರೆ ಸ್ಟೇಟ್ ಅವ್ರು, ಓಕೆನಾ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಕನ್ನಡ. ನೋಡಿ ಎಂತೆಂಥ ಸಾಂಗ್ ಹಾಕ್ಬಿಟ್ಟು ಅವ್ರಿಗೆಲ್ಲ ಫೆಮಿಲಿಯರ್ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ಹಾಡುಗಳನ್ನ, ಲೆಜೆಂಡರಿ ಹಾಡುಗಳನ್ನ ಅಂದರೆ ಹಂಗೆ ಪ್ಲೇ ಮಾಡ್ತಾ ಇದ್ದೀವಿ, ಕೆಫೆನೇ ನಮ್ಮ ಮಾಡ್ಕೊಂಬಿಟ್ಟಿದ್ದೀವಿ ಗೈಸ್. ಅಲ್ಲಿ ನೋಡಿ ಗೈಸ್ ಅಲ್ಲಿ ಯಾರು ಕೇಳಿದ್ರ, ಯಾರು ಕೇಳಿದ್ರ. ಓಕೆ ಬಾಯ್ ಬಾಯ್, ಸಿ ಯು ಸಿ ಯು ಸಿ ಯು. ಆ ಭಯ್ಯ ಆರು ಕಾಣಿಸ್ಬಿಟ್ರು. ಹ್ಞೂ ಬಾಯ್, ಅವಾಗಿಂದ ಬಾಯ್ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕುತ್ಕೊಂಡಿದ್ವಿ, ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಸೀದಾ ಮನೇಲೆ ಸಿಗ್ತೀನಿ. ಮೋಟರ್ ವ್ಲಾಗ್ ಏನು ಮಾಡ್ತಾ ಇಲ್ಲ ಇವತ್ತು, ಮನೆಗೆ ಬಂದು ರೀಚ್ ಆಗಿದ್ದೀನಿ. ಹಂಗೆ ನೋಡಿ ಕತ್ಲಲ್ಲಿ ಹಿಂಗವ್ರೆ ಮೇಡಮ್ ಹೆಂಗ್ ನಕ್ತಿಯ, ಇನ್ನೊಂದ್ಸರಿ ನಾವು ಇಲ್ಲಿ ಇಲ್ಲಿ ತಿರುಗು ಹೆಂಗ್ ನಕ್ತಿಯ ಇವ್ರಲ್ಲಿ ಕತ್ಲಲ್ಲಿ ಕೇರ್ ಕಾತಿಗೆ ಬಿಡ್ತಿದ್ಯೋ ಅಲ್ವಾ ಅಂತಮ್ಮ.
ಸೊ ಗೈಸ್ ಬಂದು ರೀಚ್ ಆಗಿದ್ದೀನಿ, ಹೆವಿ ಟ್ರಾಫಿಕ್ ಇತ್ತು. ಯಾಕೆ ಹೇಳ್ತೀರಾ, ಈ ಟೈಮಲ್ಲಿ ಓಡಾಡೋದಕ್ಕೆ ಬೇಜಾರು ಹೊರಗಡೆ, ಇದೊಂದೇ ರೀಸನ್ ಟ್ರಾಫಿಕ್ ಅಂತ. ನನಗೆ ಕಷ್ಟ ಆಗೋದು ಯಾಕೆಂದರೆ ಮನೇಲಿ ನಾನ್ ವೆಜ್ ಮಾಡಿದ್ದಾರೆ. ಸೊ ಅದರಲ್ಲಿ ಬಿರಿಯಾನಿ, ನಮ್ಮ ಮಮ್ಮಿ ಬಿರಿಯಾನಿ ಮಾಡೋದು ಬಿಟ್ಬಿಟ್ಟು ಅವರಿಗೆ, ಮಾಡಲ್ಲ ಅಂತ ನಮ್ಮ ಮನೆಯಲ್ಲಿ. ಸೊ ಇದೇ ಆಪರ್ಚುನಿಟಿ, ನಂಗೆ ಅಕ್ಕನ ಮನೆಗೆ ಬಂದರೆ ಬಿರಿಯಾನಿ ತಿನ್ನಬೇಕು. ಸೊ ಅದಕ್ಕಾದ್ರೂ ಬೇಗ ಬರಬೇಕು ಮನೆಗೆ ಅಂತ ಅಂದ್ಕೊಂಡಿದ್ದೆ. ಬೇಗ ಬಂದಿದ್ದೀಯಾ? ಹಾಂ ನೋಡಿ, ನಮ್ಮ ಮಮ್ಮಿನೇ ಹೇಳ್ತಾರೆ ಬೇಗ ಬಂದಿದ್ದೀನಿ ಅಂತ. ಅಲ್ಲ ಅಂಜಮ್ಮ, ನೀನು ಹೇಳ್ಬಿಡು. ಒನ್ ಪ್ಲೀಸ್, ಒಂದು ಟೋಪಿ ಹಾಕ್ಬಿಟ್ರೆ ಅಲ್ವಾ ಅಂಜಮ್ಮ? ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ತೋರಿಸ್ತೀನಿ ಇವತ್ತು. ಆ್ಯಕ್ಚುಲಿ ರೆಡ್ಯೂಸ್ ಮಾಡಿದ್ದೆ, ಮತ್ತೆ ಜಾಸ್ತಿ ಆಗಿದೆ ವೆಯ್ಟು. ಇಲ್ಲಿ ವೆಯ್ಟಿಂಗ್ ಮಿಷಿನ್ ಇದೆ ನಮ್ಮ ಅಕ್ಕನ ಮನೆಯಲ್ಲಿ, ನಮ್ಮ ಮನೆಗೆ ಒಂದು ತೊಗೊಬೇಕು. ಬಟ್ ಇನ್ನೂ ಅದು ಮೂರು ತಕ್ಕ ಬಂದಿಲ್ಲ. ಬಟ್ ಇಲ್ಲಿದೆ ನೋಡಿ ಎಷ್ಟಿದೆ ದೀನಿ ಅಂತ ತೋರಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಬಗ್ಗಿದ್ದೆ 95 ಎಲ್ಲ ಹೋಗ್ಬಿಡ್ತು. 87.75 ಅಂದರೆ 88 ಹತ್ರ ಅಂದ್ಕೊಳ್ಳಿ, 88 ಕೆಜಿಸ್ ಜಾಸ್ತಿನೇ. ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ನಾನು ಚೆನ್ನಾಗಿ ನೆನಪಿದೆ. 83 ಏನೋ ಇದೆ ಅಲ್ವೇನಮ್ಮ, ಇದು ಹೊಸದಾಗ ತಂದಾಗ 83 ಇದೆ ತಾನೇ? ಹಾಂ 84, ಅದೇ 84 ಅನಿಸುತ್ತೆ. ಇವಾಗ ನೋಡಿ ಮತ್ತೆ ಜಾಸ್ತಿ ಆಗಿಬಿಟ್ಟಿದ್ದೀನಿ. ನಾನು ಹೇಳಿಲ್ವಾ ನೆನ್ನೆ ವ್ಲಾಗಲ್ಲೂ ಕೂಡ, ಇವೆಲ್ಲ ಜಪ್ಪ ದಪ್ಪ ಆಗಿದೆ. ಚೆನ್ನಾಗಿ ತಿಂತಾ ಇದ್ದೀನಿ ನಾನು, ಇವತ್ತು ಚೆನ್ನಾಗಿ ತಿನ್ನಕ್ಕೆ ಬಂದಿದ್ದೀನಿ. ಏನು ಹಿಡ್ಕೊಂಬಿಟ್ಟಳು ಅಂದರೆ ಅದ್ದ ಎಷ್ಟು ಮರಿ ಇದು ಪರವಾಗಿಲ್ಲ ಕಾಣಿಸ್ತಾ ಇದೆ. ಗೈಸ್ ಕಾರಲ್ಲೇ ಶೂ ಇಟ್ಕೋತಾ ಇದ್ದೀನಿ, ಇನ್ನೇನು ಶೂ ಹಾಕೊಳ್ಳೋದು. ಕಾರಲ್ಲೇ ಹೋಗ್ತೀವಲ್ಲ ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ಮನೆಗೆ ಬಂದಿದ್ದೀನಿ. ಏನು ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಏವಿಯೇಟರು ಬಂದು ನಿಂತಿದೆ ಪಾರ್ಕಿಂಗಲ್ಲಿ. ಸೊ ಪಾಪ ಅವ್ರ ಮನೆಗೆ ತಂದು ಕೊಟ್ಟು ಹೋಗಿದ್ದಾರೆ. ಐ ಮೀನ್ ಮನೇಲಿ ಯಾರು ಇಲ್ಲ, ಅವರೇ ಬಿಟ್ಟೋದ್ರು, ಫೋನ್ ಮಾಡಿದರು ಸರಿ ಅಂತ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ದೆ. ಸೊ ನಾವು ಹೋಗೋದು ತಪ್ಪಿತು. ಆ್ಯಂಡ್ ನಾಳೆ ಬೆಳಗ್ಗೆ ಡ್ಯಾಡಿ ಅಕಸ್ಮಾತ್ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಆರಾಮಾಗಿ ಹೋಗ್ಬೋದು. ಅಕಸ್ಮಾತ್ ಇವತ್ತು ಲೇಟಾಗಿ ಅವರೇನ ಕ್ಲೋಸ್ ಮಾಡಿಬಿಟ್ಟಿದ್ರೆ ಬೆಳಗ್ಗೆ ಡ್ಯಾಡಿ ಕಷ್ಟ ಆಗೋದು. ಬಟ್ ಆಲ್ ಗುಡ್. ಮಾಡಿಬಿಟ್ಟೆ ಫ್ರೆಂಡ್ಸ್ ಬಿಡದಾ.